ಕಷ್ಟಗಳೇ ನಿನ್ನ ನಿಜವಾದ ಸ್ನೇಹಿತ. ಸಮಯಕ್ಕೆ ತಕ್ಕಂತೆ ಬಂದು ಪಾಠ ಕಲಿಸುತ್ತದೆ. ಹಾಗೆಯೇ ಯಾರ ಜೊತೆ ಇರಬೇಕು, ಯಾರ ಜೊತೆ ಇರಬಾರದು ಎಂದು ತೋರಿಸಿ ಹೋಗುತ್ತದೆ. ಎಲ್ಲರೂ ಅವರವರ ಪರಿಸ್ಥಿತಿಗೆ ತಕ್ಕ ಹಾಗೆ ಮಾತನಾಡುವವರೇ ಹೊರತು ಆ ಕ್ಷಣಕ್ಕೆ ನಮ್ಮ ಮನಸ್ಥಿತಿ ಹೇಗಿದೆ ಎಂದು ಯಾರೊಬ್ಬರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಜೀವನ ಒಂದು ಕವನದಂತೆ, ಅರಿತು ನಡೆದರೆ ಹೂವಿನಂತೆ, ಮರೆತು ನಡೆದರೆ ಮುಳ್ಳಿನಂತೆ, ಸರಿಯಾಗಿ ತಿಳಿದು ನಡೆದರೆ ಸವಿ ಜೇನಿನಂತೆ. ಕೆಟ್ಟ ಘಟನೆ ನಡೆಯಿತೆಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ. ಕೂಡಲೇ ಪುಟ ತಿರುಗಿಸಿ ಹೊಸ ಅಧ್ಯಾಯ ಪ್ರಾರಂಭಿಸಿ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನು ಬಿಟ್ಟು ಉಳಿದೆಲ್ಲವನ್ನು ನೋಡುತ್ತವೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನು ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡುತ್ತಾರೆ. ಕಳೆದು ಹೋದ ಆರೋಗ್ಯ, ಹಣ ಮರಳಿ ಸಿಗಬಹುದು, ಆದರೆ ಬದುಕಿನಲ್ಲಿ ಕಳೆದು ಹೋದ ಕ್ಷಣಗಳು ಮತ್ತೆ ಸಿಗುವುದಿಲ್ಲ. ಮನೆಗೆ ಹೋಲಿಸಿದರೆ ಬಾಗಿಲು ತುಂಬ ಚಿಕ್ಕದು, ಬಾಗಿಲಿಗೆ ಹೋಲಿಸಿದರೆ ಲಾಕ್ ತುಂಬ ಚಿಕ್ಕದು, ಮತ್ತು ಕೀಲಿಕೈ ಎಲ್ಲಕ್ಕಿಂತ ಚಿಕ್ಕದು. ಆದರೆ ಒಂದು ಕೀಲಿಕೈ ಇಡೀ ಮನೆಯನ್ನು ತೆರೆಯಬಲ್ಲದು. ಆದ್ದರಿಂದ ಸಣ್ಣ ಚಿಂತನಾಶೀಲ ಪರಿಹಾರವು ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಒಂದು ಸಂಬಂಧ ಉಳಿಸಲು ಎಷ್ಟು ಬೇಕಾದರೂ ಸೋಲಬಹುದು, ಆದರೆ ಅದನ್ನೇ ನಮ್ಮ ದೌರ್ಬಲ್ಯ ಎಂದು ಅವರು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವ ಅವಶ್ಯಕತೆ ಇರುವುದಿಲ್ಲ. ಸ್ವಾಭಿಮಾನ ಕೂಡ ತುಂಬ ಮುಖ್ಯ. ತನ್ನ ಪಾದದ ಕೆಳಗೆ ಸಿಕ್ಕಿಹಾಕಿಕೊಂಡಿದ್ದ ಅಳಿಲನ್ನು ಕಂಡ ಶ್ರೀರಾಮ ಕೇಳಿದ, ನೀನೇಕೆ ಕೂಗದೆ ಸುಮ್ಮನಿದ್ದೆ ಎಂದು. ಅಳಿಲು ಹೇಳಿತು, ಯಾರನ್ನು ಕೂಗಲಿ ಭಗವಂತ, ನೀನೇ ತುಳಿದ ಮೇಲೆ ಬೀಗಿ ಹಾಳಾಗುವುದರ ಬದಲು ಬಾಗಿ ಎಲ್ಲರೊಳಗೊಬ್ಬನಾಗಿ ಬಾಳಿ ಬದುಕುವುದನ್ನು ಕಲಿ. ಸರಳತೆಯ ಬದುಕೇ ಸರ್ವಶ್ರೇಷ್ಠ ಬದುಕು. ಮನುಷ್ಯನು ಹಾಳಾಗುವುದು ಎರಡು ವಿಷಯಗಳಿಂದ, ಯಾರೋ ಹೇಳಿದ್ದನ್ನು ಕೇಳಿ, ಕೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳಿ. ನೆನಪಾದಾಗ ಕಣ್ಣಂಜಲಿ ತುಂಬುವ ಹನಿಗೆ ಮಾತ್ರ ಗೊತ್ತು ಮನದಾಳದ ನೋವು. ಸಮಯ, ಗೆಳೆತನ ಮತ್ತು ಸಂಬಂಧಗಳು ಉಚಿತವಾಗಿಯೇ ದೊರೆಯುತ್ತವೆ, ಆದರೆ ಅವು ನಿಮ್ಮಿಂದ ದೂರವಾದಾಗ ಮಾತ್ರ ಅವುಗಳಿಗಿರುವ ಅಮೂಲ್ಯ ಬೆಲೆ ತಿಳಿಯುತ್ತದೆ. ಮನುಷ್ಯ ಮನಸ್ಸಿನಿಂದಲೂ ದೇಹದಿಂದಲೂ ಬಲಿಷ್ಠವಾಗಿರಬೇಕು. ಜನ ಕ್ರೂರಿ ಎಂದುಕೊಂಡರೂ ಪರವಾಗಿಲ್ಲ, ಒಳ್ಳೆತನ ಮನಸ್ಸಲ್ಲಿದ್ದರೆ ಸಾಕು. ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ, ಏಕೆಂದರೆ ಜೀವನವು ಬೋಧಿಸುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಏಕಾಂತದಲ್ಲಿ ಅಳುವುದು ಕೂಡ ಒಂದು ಅದ್ಭುತ ಕಲೆ, ಯಾಕೆಂದರೆ ಅಲ್ಲಿ ಪ್ರಶ್ನೆಯೂ ನಮ್ಮದೇ, ಉತ್ತರವೂ ನಮ್ಮದೇ. ಮಾತನಾಡಿದರೆ ಸಮಸ್ಯೆ ಸಾವಿರದಷ್ಟು, ಮೌನದಲ್ಲಿ ಬದುಕಿದರೆ ಅರ್ಥ ಸಾಗರದಷ್ಟು. ಕಾಲ ಕೆಟ್ಟಿಲ್ಲ, ಕಾಲನ ಮನುಷ್ಯನ ಕೆಡಿಸುತ್ತಿದ್ದಾನೆ. ಇಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸಕ್ಕೆ ಬೆಲೆ ಇಲ್ಲ. ಮೋಸಕ್ಕೆ, ಮೋಸದ ಮಾತಿಗೆ, ನಾಟಕಕ್ಕೆ ಮಾತ್ರ ಬೆಲೆ. ಈ ಕಾಲದಲ್ಲಿ ನಿಯತ್ತಿಗೆ ಕಾಲವಿಲ್ಲ. ಹೊಟ್ಟೆ ಹಸಿವನ್ನು ಯಾರು ಬೇಕಾದರೂ ನೀಗಿಸಬಹುದು, ಆದರೆ ಪ್ರೀತಿಯ ಹಸಿವು ನಮ್ಮನ್ನು ಪ್ರೀತಿಸುವವರಿಂದ ಮಾತ್ರ ನೀಗಿಸಲು ಸಾಧ್ಯ. ಪ್ರೀತಿಯ ವೀಕ್ಷಕರೇ, ದೈವಶಕ್ತಿ ಗುರೂಜಿಯವರೊಂದಿಗೆ ನೇರವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಕರೆ ಮಾಡಬೇಕಾದ ಮೊಬೈಲ್ ಸಂಖ್ಯೆಯನ್ನು ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಕರೆ ಮಾಡಿ ಮಾತನಾಡಿ. ಶುಭವಾಗಲಿ. ನಮಸ್ಕಾರ.